सुप्रजा राम पूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम्। ಆಕಾಶವಾಣಿ ಹಾಸನ ಇಲ್ಲಿಗೆ ನಿಲಯದ ಮೊದಲನೇ ಪ್ರಸಾರ ಮುಕ್ತಾಯವಾಯಿತು. ಈಗ ವೇಳೆ 9:30 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಅಶ್ವಿನಿ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಪುಂಡರೀಕಾಶ ಶಮೇಂದ್ರ ಶುಚಿ. ಎಲ್ಲ ಮನೆ ಮಕ್ಕಳು ಸೂರ್ಯ ಹುಟ್ಟೋತ್ತಲ್ಲ ಅಲಾರಾಮ್ ಇಟ್ಕೊಂಡ್ರೆ ನನ್ನ ಮಗ ಸೂರ್ಯ ತಿಂಡಿ ತಿನ್ನೋ ಟೈಮಲ್ಲಿ ಅಲಾರಾಮ್ ಇಟ್ಕೋತಾನೆ. ಎಲ್ರಿಗೂ ಶನಿ ಹೆಗ್ಲೇರ್ ಕೂತ್ರೆ ಈ ನನ್ನ ಮಗ ಶನಿ ಹೆಗ್ಲೆ ಏರ್ ಬಿಟ್ಟಿದ್ದಾನೆ. ಕೆಲವು ಸರಿ ನನ್ನ ಕಿವಿನೇ ಕೇಳಲ್ಲ. ಜಂಗಮವಾಣಿಯ ಕರೆಯೋಲೆ ಯಾರ್ದಪ್ಪ? ಹಲೋ, ಯಾಕೋ ಮಂಜು ಮಂಜು. ಅಯ್ಯ, ಇನ್ನ 10:30. ಬಲ್ಗೈ ಕೆಲ್ಸ ಆಯ್ತು, ಇನ್ನ ಎಡ್ಗೈ ಕೆಲ್ಸಕ್ಕೂ ಹೋಗ್ಬೇಕು. ಆಗೋಳು ವಿಧಿ ಬರಹ ಎಂತಾಗೋರ, ನಮ್ಮನೆ ಬಾತ್ರೂಮ್ ತುಂಬಾ. ಕಣ್ಣೀರಲ್ಲೂ ಉಪ್ಪಿದೆ, ಬೆವರಲ್ಲೂ ಉಪ್ಪಿದೆ, ಅಲ್ಲೂ ಉಪ್ಪಿದೆ. ಈ ಪೇಸ್ಟಲ್ಲಿದೆಯೇ ಉಪ್ಪು? ಊಚಿಕೊಂಡ್ರೆ ಗೊತ್ತಾಗತ್ತೆ ಬಿಡಿ. ಭವ್ಯ ಬ್ರಹ್ಮಾಂಡಕ್ಕೆ ಸ್ವಾಗತ ಗುರುಗಳೇ. ನಮ್ಮ ವೀಕ್ಷಕರಿಗೆ ನೋಡಮ್ಮ, ಈ ಅಪವಂಶಗಳಿಗೆ ಏನ್ ಮಾಡ್ತಾವೆಂದ್ರೆ ಬೆಳಗ್ಗೆ ಎದ್ದಾಗ್ಲಿಂದ ಬರೀ ಬೀಪ್ ಗಳೇ ಕೇಳ್ತವೆ. ಅಲ್ಲಿ ನೋಡಿದ್ರೆ ಟಿವಿ ಲೌನ್ ಬೈತಾನೆ, ಇಲ್ಲಿ ನೋಡಿದ್ರೆ ಇವ್ರುಗಳು ಬೈತಾರೆ. ಯಾರಿಗೂ ಮಾಡಕ್ ಬರೀ ಕೆಲ್ಸವೇ ಇಲ್ಲ. ಏನ್ರಿ ಕಮಲಾ, ಇನ್ನ ನಿಮ್ ಮಗನ್ ಕೆಲ್ಸ ಸಿಗಲ್ಲ ಅಂದ್ರೆ ಮನೇಲಿ ಮದ್ವೆ ಕಣ್ಕ ಅದೇ ಇಲ್ಲ ಅಂತಾರೆ. ನಿನ್ನಿಂದ ಆಫೀಸ್ ಅಲ್ಲಿ ತಲೆ ಎತ್ಕೊಂಡಿರೋಕ್ ಆಗ್ತಿಲ್ಲ. ದೇಶಕ್ ಪ್ರಜೆ ಆಗ್ಲಿಲ್ಲ, ಮನೆಗ್ ಮಗ ಆಗ್ಲಿಲ್ಲ. ಕೆಲ್ರು ನನ್ ಇಷ್ಟೊಂಥರ ಬೈತಾರೆ, ನನ್ನಲ್ಲಿ ಅಂಥದ್ದೇನಿದೆ ತೋರಿಸ್ತೀನಿ, ಸಾಧನೆ ಮಾಡಿ ತೋರಿಸ್ತೀನಿ. ನಾನೇನು ಅಂತ ಆಗಲೇ ಗೊತ್ತಾಗೋದು, ಎಲ್ಲರೂ ನನ್ನ ಬೆನ್ನು ತಟ್ಟಬೇಕು, ಹಾಗೆ ಮಾಡ್ತೀನಿ. ಪ್ರಜಾವಾಣಿ, ಉದ್ಯಾವಾಣಿ, ವಿಜಯವಾಣಿ, ಎಲ್ಲದರಲ್ಲೂ ಒಂದೇ ನ್ಯೂಸು. ಹಳೆ ನ್ಯೂಸು, ಹೊಸ ಪೇಪರು, ನ್ಯೂಸ್ ಪೇಪರು ಓದೋಣ. ಪ್ಯಾರಾ ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಬೆಳ್ಳಿ. ಹೌದು, ನಾನು ಯಾಕೆ ಸ್ಪೋರ್ಟ್ಸ್ ಪರ್ಸನ್ ಆಗಬಾರ್ದು? ವಾರ್ಮಪ್ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾ ಸ್ಪೋರ್ಟ್ಸ್ಗೆ? ಆದರೂ ಒಲಿಂಪಿಕ್ಸಿಗೆ ಇನ್ನೂ 4 ವರ್ಷ ಇದೆ, ಈಗಲೇ ಯಾಕೆ ಇಷ್ಟೊಂದು ಕಷ್ಟಪಡೋದು? ಹತ್ರ ಬಂದಂಗೆ ನೋಡ್ಕೊಳ್ಳೋದು, ಎಕ್ಸಾಮ್ಗೆ 1 ವರ್ಷದ ಮುಂಚೆ ಓದಿಲ್ಲ. ಕಾಫಿ ಟೈಮ್ ಅಂತೂ ಆಯಿತು, ತಿಂಡಿ ಆದರೂ ತಿನ್ನೋಣ. ಫ್ರಂಟ್ ಪೇಜಲ್ಲಿ ಏನು ಇಷ್ಟೊಂದು ಕಲರ್ ಕಲರ್ ಆಗಿದೆಯಲ್ಲ, ಇದೇನಿದು? ವಾಹ್, ಸಾಫ್ಟ್ವೇರ್ ಉದ್ಯಮದಲ್ಲಿ ಮೀರಿದ ಪ್ರಗತಿ. ಸಾಫ್ಟ್ವೇರ್ ಈಗಲೇ ಟಿವಿ ಬೆಳಗ್ಗೆ ಡಜನ್ ಗಂಟೆ ಬೊಗಳುತ್ತಿದೆ, ಇನ್ನ ನಾನೇನು ಹೊಸದಾಗಿ ಬೊಗಳಿ? ಅರವಿಂದ್ ಕೇಜ್ರಿವಾಲ್ನಿಂದ ಆಮ್ ಆದ್ಮಿ ಪಕ್ಷಕ್ಕೆ ಚಾಲನೆ. ಕಳ್ಳಿ 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 ಕುರ್ಚಿಗೆ ಸ್ಟುಕ್ಕ.
ಎರಡು ವರ್ಷದಲ್ಲಿ ಆರಾಮಾಗಿ ಮುಗಿದ ಮನೆ ಸೆಟ್ಲ್ ಆಗ್ಬಿಡ್ಬೋದು. ಹುಡುಗರು ಎಲ್ಲ ಹಿಂದ್ಗಡೆ ಹಿಂದ್ಗಡೆ ಇರ್ತಾರೆ, ಅವಾಗ ಫುಲ್ ಮೇಂಟೈನ್ ಮಾಡ್ಕೊಂಡು ಅದು ಒಂದ್ಸರಿ ಹಿಂದ್ಗಡೆ ತಿರುಗಿ ನೋಡ ಅಂದ್ರೆ ಇವಾಗಲೇ ಹಿಂಗೆ ಇನ್ನು ಆಮೇಲೆ ಇನ್ನೆಂಗ ಆಗ್ಬಿಡ. ಇವತ್ತೇ ಜಾಯ್ನ್ ಆಗ್ಬಿಡ್ತೀನಿ. ಅರೆ ಇದೇನಿದು, ಪೊಲಿಟಿಕ್ಸ್ ಜಾಯ್ನ್ ಆಗ್ತೀನಿ ಅಂತ ಹೋದನು ಇಲ್ಲಿ ತಿಂಡಿ ತಿಂತ ಕೂತಿಯಾನೆ ಅಂತ ನೋಡ್ತಿದ್ದೀರಾ? ಆಕ್ಚುಲಿ ಅಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಹೊರಟ್ಯಾ? ತಿಂಡಿ ಆಗಿದೆ, ತಿನ್ಕೊಂಡು ಹೋಗೋ. ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೊರಟಿದ್ದೆ. ಹೊಟ್ಟೆನ ಹಟ್ಟನ ಹೊಟ್ಟೆನ ಹಟ್ಟನ ಹಠ ಇದ್ದಿದ್ದೆ. ಹೊಟ್ಟೆ ಮುಖ್ಯ ಅಲ್ವಾ? ಫಸ್ಟ್ ಹೊಟ್ಟೆದ್ ಮುಗಿಸ್ಕೊಳ್ಳೋಣ. ಹಲೋ ಹಲೋ ಡೈರೆಕ್ಟ್ರೆ, ಏನ್ರಿ ನಿಮ್ಮಿರೋ ಸ್ಟಾರ್ಟಿಂಗ್ ಆಟಂ ಬಾಂಬ್ ಥರ ಇದ್ದ ಅನ್ಕೊನಿಗೆ ಬತ್ತಿಕ್ಕಿತ್ತಿರ ಬಾಂಬ್ ಥರ ಆಗ್ಬಿಟ್ಟಿದ್ದಾನೆ. ನೀವು ನೋಡಿದರೆ ಈ ಪಾತ್ರಕ್ಕೂ ಸಮಾಜಕ್ಕೂ ಸಂಬಂಧ ಇದೆ ಅಂತೀರಾ? ಏನ್ರಿ ಕತೆ ಇದು? ಅಗೋ ಈಗ ಬಂದೆ. ನಮ್ಮ ಈ ಕಿರುಚಿತ್ರಕ್ಕೂ ಸಮಾಜಕ್ಕೂ ಏನು ಲಿಂಕ್ ಇದೆ ಅಂತ ಯೋಚಿಸ್ತಿದ್ದೀರಾ? 1947 ಸ್ವಾತಂತ್ರ್ಯಕ್ಕೆ ಮುಂಚೆ ಇದ್ದ ಕಿಚ್ಚು ಸ್ವಾತಂತ್ರ್ಯದ ನಂತರ ಉಳಿದಿದೆ. ಹಜಾರೆಯವರು ಕೆಚ್ಚೆದೆಯಿಂದ ಎದ್ದು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದಾಗ ನಮ್ಮ ಸಮಾಜದಲ್ಲಿ ಇದ್ದ ಕಿಚ್ಚು ಅವರ ಉಪವಾಸ ಮುಗಿಯುವುದರಗದೋಯಿತು. ದೆಹಲಿಯ ಸಾಮೂಹಿಕ ಅತ್ಯಾಚಾರದ ವಿರುದ್ಧ ಹೋರಾಡುವಾಗ ನಮ್ಮ ಸಮಾಜದಲ್ಲಿದ್ದ ಕಿಚ್ಚು ಅವಳ ದೇಹ ಬೂದಿಯಾಗುವುದರೊಳಗೆ ಹಾರೋಯಿತು. ಸಮಾಜದ ಒಳಿತಿಗಾಗಿ, ದೇಶದ ಪ್ರಗತಿಗಾಗಿ ನಮ್ಮ ಈ ಕಿಚ್ಚನ್ನು ಒಂದು ಬೆಂಕಿ ಕೆಡ್ಡಿಯ ಕಿಚ್ಚಾಗದೆ ಕಾಡ್ಗಿಚ್ಚಾಗಿಸಬೇಕು.